ಮದ್ದು ಪುಟಾಣಿಗಳೇ, ಇನ್ನೇನು ನಮ್ಮ ಪರೀಕ್ಷೆ ಶುರುವಾಯಿತು. ಪರೀಕ್ಷೆ ಅಂದ ಕೂಡಲೇ ಈ ಕಡೆ ಟೀಚರ್ಸ್, ಆ ಕಡೆ ಅಮ್ಮ, ಈ ಕಡೆ ಅಪ್ಪ, ಈ ಕಡೆ ಅಣ್ಣ, ಎಲ್ಲರೂ ನಿಮ್ಮನ್ನ ಟಾರ್ಚರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೌದಾ? ಪರೀಕ್ಷೆ ಬಂತು, ಓದು ಓದು ಓದು. ನಿಮ್ಮಲ್ಲಿ ಒಂದು ನನ್ನ ಕಡೆ ವಿನಂತಿ ಏನು ಹೇಳ್ತಾ, ಎಕ್ಸಾಮ್ ಪೇಪರ್ ಕೊಡುವಾಗ ಮೊದಲಿಗೆ ಆಗಿ ನೀವು ಫಸ್ಟ್ ಒಂದು ಎಲ್ಲ ಒಂದು ಎಕ್ಸಾಮ್ ಪೇಪರ್ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಸಹ ಓದ್ಕೊಳ್ಳಿ. ನಿಮಗೆ ಯಾವುದೆಲ್ಲ ಗೊತ್ತಿದೆಯೋ ಅದನ್ನ ರೋಮನ್ ಸಂಖ್ಯೆ ಹಾಕಿ ಚಂದ ಮಾಡಿ ಬರೀರಿ. ಯಾಕಂತ ಹೇಳಿದ್ರೆ ಒಂದೊಂದು ಸಲ ನೀವು ನಿಮಗೆ ಗೊತ್ತಿದ್ರು ಕೂಡ ನಿಮ್ಮ ಅಕ್ಷರಗಳು ಅಷ್ಟು ನೋಡಲಿಕ್ಕೆ ಚಂದ ಇರುತ್ತಿಲ್ಲ. ನಿಮ್ಮ ಅಕ್ಷರಗಳನ್ನು ನೋಡಿಯೇ ಟೀಚರ್ಸ್ಗೆ ಓ ಇದಕ್ಕೊಂದು ಮಾರ್ಕ್ಸ್ ಕೊಡ್ಬೋದು ಅಂತ ಅನ್ನಿಸ್ಬೇಕು. ಆ ಥರ ನಿಮ್ಮ ಅಕ್ಷರಗಳು ಮುದ್ದು ಮುದ್ದಾಗಿರ್ಬೇಕು. ಅಕಸ್ಮಾತ್ ಮನೆಯಲ್ಲಿ ಅಮ್ಮ ಹೇಳ್ಕೊಡುವಾಗ ತಲೆಯಲ್ಲಿ ಎಲ್ಲೋ ಇರದೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಎಕ್ಸಾಮ್ ಟೈಮ್ನಲ್ಲಿ ಆದರೂ ಸ್ವಲ್ಪ ಇಷ್ಟು ನಿಮ್ಮನ್ನು ಆಡಲಿಕ್ಕೆ ಬಿಟ್ಟರು, ಎಲ್ಲ ಕಡೆ ತಿರುಗಡಿಸಿದ್ರು, ಈ ಸಮಯದಲ್ಲಿ ಆದರೂ ಸ್ವಲ್ಪ ಓದಿನ ಕಡೆ ನೀವು ಗಮನ ಕೊಟ್ಟು ನೆಕ್ಸ್ಟ್ ಎಕ್ಸಾಮ್ಗೆ ನಾನು ಎಷ್ಟು ಬರೀಬೇಕು, ಸ್ವಲ್ಪ ಟಿ ವಿ ಕಡೆ ಗಮನ ಕೊಡದೆ, ಮೊಬೈಲ್ ಕಡೆ ಗಮನ ಕೊಡದೆ, ಆದಷ್ಟು ಹೆಚ್ಚು ಬುಕ್ಕಿನ ಕಡೆ, ಪುಸ್ತಕದ ಕಡೆ ಗಮನ ಕೊಟ್ಟು ನಾಳೆ ಎಕ್ಸಾಮ್ ಏನಿದೆ ಅದನ್ನು ಚಂದ ಮಾಡಿ ಓದಿ. ನಿಮಗೆ ಯಾವಾಗ ಇಂಟ್ರೆಸ್ಟ್ ಸಿಗ್ತದೋ ಅವಾಗ ಓದಿ. ಇಂಟ್ರೆಸ್ಟ್ ಇಲ್ಲದೆ ಟೈಮಲ್ಲಿ ಎಷ್ಟು ಬುಕ್ ಇರ್ತದೆ ನಿಮಗೆ ಬರುವುದಿಲ್ಲ. ಹಾಗಾಗಿ ಗೊತ್ತಾಗದೇ ಇದ್ದದ್ದನ್ನು ಒಂದು 10 ಸಾರಿ ಬಂದು ಕಲಿಯಿರಿ. ಅಮ್ಮನ ಹತ್ರ ಕ್ವಶನ್ಸ್ ಬರೀರಿ, ನೀವು ಅದಕ್ಕೆ ಆನ್ಸರ್ ಮಾಡಿ. ಆದಷ್ಟು ಹೆಚ್ಚಿನ ಜ್ಞಾನ ನಿಮಗೆ ಗೊತ್ತಿಲ್ಲದಿದ್ದರೂ ಕಡಿಮೆ ಗೊತ್ತಿರುವ ಜ್ಞಾನದಲ್ಲಿಯೇ ನಿಮ್ಮ ನಿಮ್ಮ ಜ್ಞಾನಗಳನ್ನು ಬಳಸಿಕೊಂಡು ಟೀಚರ್ ಏನು ಹೇಳ್ಕೊಟ್ಟಿದ್ದಾರೆಯೋ, ಅಮ್ಮ ಏನು ಹೇಳ್ಕೊಟ್ಟಿದ್ದಾರೆಯೋ, ಪರೀಕ್ಷೆ ಸಮಯದಲ್ಲಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀಟಾಗಿ ಎಕ್ಸಾಮನ್ನು ಬರೆಯಿರಿ. ಯಾವುದೇ ಒತ್ತಡಗಳು ನಿಮಗೆ ಬೇಡ. ಚಂದ ಮಾಡಿ ನಾನು ಇಲ್ಲಿ ಬರ್ತೇನೆ ಬಿಂದಾಸಾಗಿ ಪರೀಕ್ಷೆಯನ್ನು ಬರೀರಿ ಅಂತ. ಯಾಕಂತ ಹೇಳಿದ್ರೆ ಪರೀಕ್ಷೆ ಕೂಡಲೇ ನಾವು ಬಂದು ಕುತ್ಕೊಳ್ಳುವಾಗ ನಮಗೆಲ್ಲ ಹೆದರಿಕೆಯಿಂದ ಮರ್ತು ಹೋಗ್ತದೆ. ಅಂತ ಸಂದರ್ಭದಲ್ಲಿ ಮರೆಯೋದು ಬೇಡ. ನಾನು ಏನೋ ಒಂದು ಚಂದ ಮಾಡಿ ನೆಕ್ಸ್ಟ್ ಕ್ಲಾಸ್ಗೆ ನಾನು ಹೋಗ್ತಾ ಇದ್ದೇನೆ. ಆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದರೆ, ಹಾಗೆ ಮೇಲೆ ಮೇಲೆ ನಿಮ್ಮ ಗ್ರೇಡ್ಗಳಲ್ಲಿ ನೀವು ಹೋಗ್ತೀರಿ. ಆದಷ್ಟು ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಳಿ. ಆ ಒಳ್ಳೆಯ ಅಂಕಗಳು ಪಡ್ಕೊಳ್ಳಲಿಕ್ಕೆ ಆಗದಿದ್ರೂ ಕೂಡ ನೀವು ಸ್ಲೋ ಲರ್ನರ್ಸ್ ಅಂತ ಏನು ಹೇಳ್ತಾರೆ ನೋಡಿ, ಆ ಮಕ್ಕಳಿಗೆ ನಾನು ಹೇಳುವಂಥದ್ದು ಅಂತ ಹೇಳಿದರೆ, ಆ ಅಕ್ಷರಗಳನ್ನು ಚಂದ ಮಾಡಿ. ನಿಮಗೆ ಗೊತ್ತಿರುವಷ್ಟನ್ನು ಬರೀರಿ. ರೋಮನ್ ಸಂಖ್ಯೆ ಫಸ್ಟಿಗೆ ಬರೆದು ಗೊತ್ತಿರುವುದನ್ನು ಬರೆದು ನೆಕ್ಸ್ಟ್ಗೆ ನಾನು ಬರೆದಿದ್ದು ಸರಿ ಇದೆಯೋ ಅನ್ನೋದನ್ನು ಒಂದು ಚೆಕ್ ಮಾಡಿ. ಇಲ್ಲಾಂದ್ರೆ ನೀವು ಬರ್ಕೊಂಡು ಹೋಗ್ತೀರಿ, ಅವರಿಗಿಂತ ಮುಂಚೆ ನನ್ನಾಗಬೇಕು ಅನ್ನೋಂತಹ ಒಂದು ನಿಮಗೆ ಒತ್ತಡ, ಫಾಸ್ಟ್ ನಾನು ಬರ್ದಾಗಬೇಕು, ನನ್ನ ಪೇಪರ್ ಅಥವಾ ಹೇಗಾಗಿದೆಯೋ ಎಲ್ಲೂ ಗೊತ್ತಿಲ್ಲ. ಆದರೆ ಬರ್ದಾದ್ಮೇಲೆ ಒಂದು ಸಲ ನಿಮ್ಮ ಪೇಪರನ್ನು ಕ್ಲೀನಾಗಿ ನೀಟಾಗಿ ಓದ್ಕೊಡಿ. ನಂತರ ನೀವು ಟೀಚರ್ಗೆ ನಿಮ್ಮ ಪೇಪರನ್ನು ಕೊಡಿ. ಓಕೆ, ಆಲ್ ದ ಬೆಸ್ಟ್. ಬಿಂದಾಸಾಗಿ ಎಕ್ಸಾಮನ್ನು ಬರೀರಿ.